ದಲಿತರ ಆ ಜಮೀನು 3 ಎಕರೆ 16 ಗುಂಟೆ ಅದನ್ನ ತಗೊಂಡಿದ್ದು ಎಷ್ಟಕ್ಕೆ ಗೊತ್ತಾ? 1 ರೂಪಾಯಿಗೆ. ಆ ನಿಂಗ ಅನ್ನೋ ರೈತ ಒಂದೇ 1 ರೂಪಾಯಿಗೆ ತಗೊಂಡಿದ್ದು. ಇವ್ರ ಎಷ್ಟಕ್ ಬರ್ಸ್ಕೊಂಡ್ರು ಗೊತ್ತಾ? ಅದನ್ನ ಇವ್ರು ಬಾಮೈದ 5 ಲಕ್ಷಕ್ಕೆ ಬರ್ಸ್ಕೊಂಡಿದ್ದು. 1 ರೂಪಾಯಿ ಇವರು 5 ಲಕ್ಷಕ್ಕೆ ಬರ್ಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವ್ರು ಎಷ್ಟು ಕೇಳ್ತಾವ್ರೆ ಗೊತ್ತಾ? 62 ಕೋಟಿ. ನೋಡಿ, 1 ರೂಪಾಯಿ ಜಮೀನು ಹೆಂಗೆ 62 ಕೋಟಿ ಆಗೋಯ್ತು? ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವ್ರಿಗೆ? 62 ಕೋಟಿ ಕೇಳ್ತಾ ಇದ್ದೀರಲ್ಲ, ದಲಿತರ ಜಮೀನು ನೀವು ಲೂಟಿ ಹೊಡೆದಿರೋ ಜಮೀನು ಇದು, ಬಡವರ ಜಮೀನು. ದಲಿತರಿಗೆ ಜಮೀನು ಕೊಡಬೇಕಾಯ್ತು, ಸರ್ಕಾರದ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ನೀವು 14 ಸೈಟ್ಗಳನ್ನ ಅರ್ಶನ ಕುಂಕುಮಕ್ಕೆ ತಗೊಂಡಿದ್ದೀರಲ್ಲ, ಮೆಚ್ತಾರ ಜನ ನಿಮ್ಮನ್ನ? ನೀವ್ ಹೇಳ್ತೀರಾ ನಾನು ಕ್ಲೀನ್ 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 ಅಂತ ಹೇಳ್ತೀರಾ? ಯಾಕಪ್ಪ ವಿಧಾನಸಭೆ ಅಧಿವೇಶನದಲ್ಲಿ ನಿನ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಮೊದಲೇ ಕೂತಿರ್ಸಿದ್ರಿ ಫ್ರಂಟ್ ಲೈನ್ ಅಲ್ಲಿ. ಆ ಫ್ರಂಟ್ ಲೈನ್ ಅಲ್ಲಿ ಕೂತ್ಕೊಂಡಾಗ ಹೇಳ್ಬೇಕಾಯ್ತು, ನೋಡಪ್ಪ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, 40 ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು, ಅದನ್ನ ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ? ಓಡೋಗ್ಬಿಟ್ರಲ್ಲ ನೀವು. ಆ ಓಡೋಗಿದ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು. ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಮಾಡ್ಬೇಕೋ ಬೇಡ ಅಂತ. ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ, ಜನರಿಗೆ ಒಳ್ಳೇದಾಗ್ಬೇಕಾಗಿದೆ, ಬದಲಾವಣೆ ತರಬೇಕಾಗಿದೆ. ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ.